ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಭಾನುವಾರದ ದಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಮೆಂತೆ ಮುದ್ದೆ. ಸೊ ಬೆಳಗ್ಗೆನೇ ಒಂದೊಂದು ಮೆಂತೆ ಮುದ್ದೆ ಮಾಡಿಬಿಟ್ಟು ತಿನ್ನೋಣ ಅಂತೇಳಿ. ಮೆಂತೆ ಮುದ್ದೆ ಮಾಡಿದ ದಿನ ತನು ನಾನು ತಿನ್ನಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾಳೆ. ಅವಳಿಗೆ ಇಷ್ಟ ಆಗಲ್ಲ ಮೆಂತೆ ಮುದ್ದೆ, ಸಿಹಿಯಾಗಿರುತ್ತೆ ಸ್ವಲ್ಪ ಅಂತೇಳಿ. ನಾವು ಬೇಕಾದರೆ ಸಾಂಬಾರ್ ಜೊತೆನೂ ಮಾಡ್ಕೊಳ್ಬಹುದು, ಬಟ್ ನಮಗೆ ಇದೇ ಥರ ರೂಢಿ, ಮೆಂತೆ ಮುದ್ದೆನ ಸಿಹಿ ಮುದ್ದೆ ತಿನ್ನೋದೇ ರೂಢಿ. ಮೆಂತೆ ಮುದ್ದೆ ತಿಂದ ದಿವಸ ಏನಾಗುತ್ತೆ, ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ. ಇವತ್ತು ಬೆಳಗ್ಗೆನೆ ಹಂಗೆ ಅನ್ನಿಸ್ತು. ಆಮೇಲೆ ಮಧ್ಯಾಹ್ನ ಒಂದು ಸಾಂಬಾರ್ ರೈಸ್ ಎಲ್ಲ ಮಾಡಿ ತಿಂದಿದ್ದಾಯಿತು. ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಮಾಡ್ಕೊಡೋಣ ಇವತ್ತು ತನುಗೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅವಲಕ್ಕಿ ಇದೆಲ್ಲರಿಗೂ ಗೊತ್ತಿರುವಂಥ ಸ್ನ್ಯಾಕ್ಸು. ನಮ್ಮ ಅಮ್ಮದಿರು ನಮ್ಮ ಅಜ್ಜಿದಿರು ಎಲ್ಲಾದರೂ ಇದನ್ನು ಮಾಡೇ ಇಟ್ಟಿರ್ತಾರೆ. ಮುಂಚೆ ಯಾವುದೇ ಸ್ನ್ಯಾಕ್ಸ್ ಮಾಡಿದರೂ ಕೂಡ ಮನೆಯಲ್ಲೇ ಮಾಡ್ತಾಯಿದ್ರು. ಇವಾಗೆಲ್ಲ ಹೊರಗಡೆ ಈಸಿಯಾಗಿ ಸಿಗೋದ್ರಿಂದ ಹೊರಗಡೆನೇ ತಂದು ತಿಂತೀವಿ. ಇವತ್ತು ನಾನು ಅವಲಕ್ಕಿ ಇತ್ತು ಪೇಪರ್ ಅವಲಕ್ಕಿ, ಆ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಅವಲಕ್ಕಿ ಸ್ವಲ್ಪ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗತ್ತೆ, ಇಲ್ಲದಿದ್ದರೆ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಗರ್ಗರಿಯಾಗಿರುತ್ತೆ. ತುಂಬ ಬಿಸಿ ಮಾಡಿದರೆ ಪೌಡ್ರ್ ಆಗಿಬಿಡುತ್ತೆ. ನೋಡ್ಕೊಂಡು ಬಿಸಿ ಮಾಡ್ಕೋಬೇಕು ಸಣ್ಣುರಿಯಲ್ಲಿ ನೋಡಿಕೊಂಡು. ಹಾಗೆಯೇ ಇದಕ್ಕೆ ಸುಮಾರು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಏನಕ್ಕಂತಂದರೆ ಒಂದಷ್ಟು ಕಡಲೆಬೀಜ, ಊರುಗಡಲೆ ಅವೆಲ್ಲ ಕೂಡ ಹುರ್ಕೊಬೇಕಾಗುತ್ತೆ. ಹಾಗಾಗಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಕಡಲೆಬೀಜ ಹಾಕೋತಾ ಇದ್ದೀನಿ. ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, 100 ಗ್ರಾಮ್ ಅಷ್ಟೇ ಹಾಕ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಕಡಲೆಬೀಜ ಜಾಸ್ತಿ ಇದ್ದಷ್ಟು. ಹಾಗಾಗಿ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು ಕಡಲೆಬೀಜನ. ಅಂದರೆ ಒಂದೇ ಸತಿ ಐ ಫ್ಲೇಮ್ ಇಟ್ಕೊಂಡ್ರೆ ಕರ್ರಗಾಗ್ಬಿಡುತ್ತೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳಗಡೆ ಯಾವುದು ಮೆತ್ತಗಿರಬಾರ್ದು, ಸ್ವಲ್ಪ ಕ್ರಿಸ್ಪಿ ಥರ ಬರಬೇಕು. ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದನ್ನು ಸಾಯಂಕಾಲ ಟೈಮು ಮಕ್ಕಳಿಗೆ ನಾವು ಅದು ಇದು ಕೇಳಿದ್ರೆ ಇದನ್ನು ಹಾಕ್ಕೊಟ್ರೆ ಒಂದು 15 ದಿನ ತನಕ ಮಾಡ್ಕೊಂಡು ಒಂದು 15 ದಿನ ತನಕ ಇಟ್ಕೊಳ್ಬೋದು. ಆವಾಗವಾಗ ಸಾಯಂಕಾಲ ಟೈಮಲ್ಲಿ ಹಾಕ್ಕೊಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಎಲ್ಲಾದರೂ ಹೊರಗಡೆ ದೂರ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಟ್ರಿಪ್ಗೆ ಹೋಗ್ತಾಯಿದ್ದೀವಿ ಅಂದಾಗ ಏನಾದರೂ ತೊಗೊಂಡೋಗ್ಬೇಕು ದಾರಿ ಉದ್ದ ತಿನ್ಕೊಂಡು ಹೋಗೋದಕ್ಕೆ ಅಂದರೆ ಈ ಥರ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮುಂಚೆ ಹಳೆ ಕಾಲದಲ್ಲೆಲ್ಲ ಇದೇ ಥರ ಅವಲಕ್ಕಿ ಮಾಡ್ಕೊಂಡು ಹೋಗೋದು, ಆ ಉಂಡೆಗಳು ಮಾಡ್ಕೊಂಡು ಹೋಗೋದು, ಈ ರೀತಿಯೆಲ್ಲ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಲೈಫ್ ಸ್ಟೈಲು ಕೂಡ ಚೇಂಜ್ ಆಗಿಬಿಟ್ಟಿದೆ. ಯಾರೂ ಕೂಡ ಕಷ್ಟಪಟ್ಟು ಶ್ರಮಪಟ್ಟು ಯಾವುದನ್ನು ಮಾಡ್ಕೊಳ್ಳಲ್ಲ, ಈಸಿಯಾಗಿ ರೆಡಿಯಾಗಿ ಸಿಗುತ್ತೆ, ಯಾಕಿಷ್ಟು ಕಷ್ಟಪಡೋಣ ಅಂತಲೇ ಯೋಚನೆ ಮಾಡ್ತಾರೆ. ಆದರೆ ನಾವೇ ಮಾಡಿಕೊಂಡು ನಾವೇ ರುಚಿಯಾಗಿ ತಿನ್ನೋದರಲ್ಲಿ ಒಂಥರ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತಿನ್ನಬೇಕಾದ್ರೆ ಅದೊಂಥರ ತೃಪ್ತಿ ಇರುತ್ತೆ ಅಂತಲೇ ಹೇಳ್ಬೋದು, ಹೈಜಿನಿಕ್ ಕೂಡ ಇರುತ್ತೆ. ಇವಾಗ ನೀಟಾಗಿ ಈ ಕಡಲೆಬೀಜನೆಲ್ಲ ಫ್ರೈ ಮಾಡಿಕೊಂಡು ಕಡಲೆಬೀಜ ಎಲ್ಲ ತೆಗಿತಾ ಇದ್ದೀನಿ. ಕಡಲೆಬೀಜ ಎಲ್ಲ ತೆಗೆದಾದ್ಮೇಲೆ ಇವಾಗ ಊರುಗಡಲೆ ಕೂಡ ಒಂದು ಸುಮಾರು ಒಂದು 75 ರಿಂದ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಊರುಗಡಲೆ ಕೂಡ ಹಾಕ್ಕೊಂಡಿದ್ದೀನಿ, ಒಂದು 75 ಗ್ರಾಮ್ ಅಷ್ಟಿದೆ ಅಂತಲೇ ಹೇಳ್ಬೋದು. ಊರುಗಡಲೆ ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ, ಹಂಗಾಗಿ ಊರುಗಡಲೆ ಸ್ವಲ್ಪ ಹೊತ್ತು ತೆಗೆದುಬಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡಿಬಿಟ್ಟು ಈಗ ತೆಗಿತಾ ಇದ್ದೀನಿ, ಚೆನ್ನಾಗಿ ಎಣ್ಣೆ ಸೋಸಿಬಿಟ್ಟು ತೆಗಿತಾ ಇದ್ದೀನಿ. ಹಾಗೆ ಉರ್ಗಡಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಕೊಬ್ಬರಿ ಪೀಸ್ಗಳನ್ನು ಹಾಕೋತಾ ಇದ್ದೀನಿ. ಕೊಬ್ಬರಿ ಪೀಸ್ಗಳನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ಈ ಕೊಬ್ಬರಿ ಪೀಸ್ಗಳು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಯಾಕೆಂದರೆ ಅದು ಹಸಿ ಹಸಿ ಥರ ಇರಬಾರ್ದು, ಕ್ರಿಸ್ಪಿ ಥರ ಇರಬೇಕು, ಆ ರೀತಿ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ಚೂರು ಕಪ್ಪಿದೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಚೆನ್ನಾಗಿ ಫ್ರೈ ಆಗಿರುತ್ತೆ, ಕ್ರಿಸ್ಪಿಯಾಗಿ. ಹಂಗಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಹೊತ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ತುಂಬ ನೋಡಿಕೊಂಡು ಬೇಗ ಬೇಗ ತೆಕ್ಕಬೇಕಾಗುತ್ತೆ. ಕೊಬ್ಬರಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಾದಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅವಲಕ್ಕಿಯಲ್ಲಿ, ಬೇಕಂದರೆ ಹಾಕ್ಕೋಬೋದು, ಇಲ್ಲದೆ ಇದ್ದರೆ ಬಿಡ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸ್ಗಳನ್ನ ಕೂಡ, ಅಂದರೆ ಕಾಜು ಆಗಿರ್ಬೋದು, ಅಂದರೆ ಬಾದಾಮಿ ಮತ್ತು ಇದು ಗೋಡಂಬಿ ಏನಿರುತ್ತೆ ಅದನ್ನೆಲ್ಲ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಏನು ಬಾದಾಮಿ ಗೋಡಂಬಿ ಏನೂ ಕೂಡ ನಾನು ಸೇರಿಸ್ತಾ ಇಲ್ಲ. ಹಾಗೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಹಸಿರು ಮೆಣಸಿಕಾಯಿ, ಒಣಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ ಒಂದು 5-6 ತೊಗೊಂಡಿದ್ದೀನಿ, ಒಣಮೆಣಸಿಕಾಯಿ ಒಂದು 6-7 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ.
ಫ್ರೈ ಮಾಡ್ಕೊಂಬಿಟ್ಟು ಅವಲಕ್ಕಿ ಒಳಗಡೆ ಸೇರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ, ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಉಪ್ಪು ಎಣ್ಣೆಯಲ್ಲೇ ಹಾಕ್ಕೊಂಬಿಡ್ತೀನಿ. ಇಷ್ಟು ಎಣ್ಣೆನೂ ಕೂಡ ನಾನು ಅವಲಕ್ಕಿಗೆ ಬಳಸ್ತಾ ಇರೋದ್ರಿಂದ ಅದರಲ್ಲೇ ಡೈರೆಕ್ಟಾಗಿ ಎಣ್ಣೆ ಅರಿಶಿನ ಮತ್ತು ಉಪ್ಪು ಅಷ್ಟನ್ನು ಕೂಡ ಸೇರಿಸಿದ್ದೀನಿ. ಇದೆಲ್ಲ ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದ ನಂತರ ಈಗ ನಾನು ಇದನ್ನು ತೆಗೆದು ಅವಲಕ್ಕಿಯಲ್ಲಿ ಹಾಕ್ಬಿಡ್ತೀನಿ. ಅವಲಕ್ಕಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದಷ್ಟೇ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ನೀವು ಮಾಡ್ಕೊಳ್ಳಿ. ಇದರಲ್ಲೂ ಈ ಚಳಿಗಾಲದಲ್ಲಂತೂ ಈ ಥರ ಫ್ರೈಗಳು, ಈ ಥರ ಒಂದು ಒಗ್ಗರಣೆ ಥರ ಕಡಲೆಪುರಿ ಆಗಿರಲಿ ಅವಲಕ್ಕಿ ಆಗಿರಲಿ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಇವಾಗ ಹುರಿದಿಟ್ಕೊಂಡಂತಹ, ಫ್ರೈ ಮಾಡಿ ಇಟ್ಕೊಂಡಂತಹ ಕಡಲೆಬೀಜ, ಕಡಲೆಬೇಳೆ, ಹಾಗೆಯೇ ಬೆಳ್ಳುಳ್ಳಿ, ಕೊಬ್ಬರಿ, ಕರಿಬೇವು, ಹಸಿರುಮೆಣಸಿಕಾಯಿ, ಒಣಮೆಣಸಿಕಾಯಿ ಏನಿದೆ ಈ ಎಣ್ಣೆ ಸಮೇತ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಾನು ಹೇಳ್ದಂಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕ್ಕೊಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ಇನ್ನೂ ಕೂಡ ಟೇಸ್ಟಿ ಆಗಿರುತ್ತೆ. ಎಲ್ಲಾದರೂ ಹೊರಗಡೆ ದೂರ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟೂರ್ ಹೋಗ್ತಾ ಇದ್ದೀರಾ, ಎಲ್ಲಾದರೂ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇದ್ದಾರೆ ಮನೆಯಲ್ಲಿ, ಆ ಥರ ಏನಾದರೂ ಒಂದು ದೂರ ಪುಣ್ಯಕ್ಷೇತ್ರಗಳಿಗೆಲ್ಲಾದರೂ ಹೋಗ್ತಾ ಇದ್ದಾರೆ ಅಂದಾಗಲೂ ಕೂಡ ಈ ಥರ ಮಾಡಿಕೊಂಡು ನೀವು ತಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಟೈಮ್ ಪಾಸಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮಾಡಿಕೊಡ್ಬೋದು. ನಾನಿಲ್ಲಿ ತೊಗೊಂಡಿರೋದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಅಷ್ಟೇ. ನೀವು ಬೇಕಂದ್ರೂ 1 ಕೆ ಜಿಯಷ್ಟನ್ನು ತೆಗೆದಿಟ್ಟು ಮಾಡ್ಕೊಳ್ಬೋದು. ಒಂದು 15 ದಿವಸ, ವಾರ ಅಂತೂ ಖಂಡಿತ, ಒಂದು ವಾರದ ಮೇಲೇ ಬರುತ್ತೆ ಇದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದರೆ ಒಂದು ವಾರದ ಮೇಲೆ ಬರುತ್ತೆ, ಇಲ್ಲಾಂದರೆ ಒಂದು ವಾರ ಬರುತ್ತೆ ಇದು 1/2 ಕೆ ಜಿ ಅವಲಕ್ಕಿ. ಓಕೆ, ಈಗ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಹಾಗೆಯೇ ಲಾಸ್ಟಲ್ಲಿ ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಸಕ್ಕರೆನ ಪೌಡ್ರು ಮಾಡ್ಕೊಂಬಿಟ್ಟು ಸಕ್ಕರೆ ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪೌಡ್ರು ಸೇರಿಸೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಬರುತ್ತೆ ಇದು, ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಹಾಗಾಗಿ ಸಕ್ಕರೆ ಪೌಡ್ರು ಕೂಡ ಸೇರಿಸಿದ್ದೀನಿ. ನೀಟಾಗಿ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರೆಡಿ ಆಗೇ ಹೋಯಿತು. ಈಸಿಯಾಗಿ ಮಾಡ್ಕೊಳ್ಬಹುದು, ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಹಾಕ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಕೂಡ ಮತ್ತು ತನಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ತಿನ್ನೋಣ ಅಂತೇಳಿ. ಸೊ ಏನಾದರೂ ಬೇಕಪ್ಪ, ತಿನ್ನಬೇಕಪ್ಪ ಅನ್ನಿಸ್ತಾ ಇರುತ್ತೆ ಸಾಯಂಕಾಲ ಟೈಮಲ್ಲಿ. ಅದರಲ್ಲೂ ಚಳಿಗಂತೂ ಏನಾದರೂ ಈ ರೀತಿ ಕ್ರಿಸ್ಪಿಯಾಗಿರುವಂಥದ್ದು, ಚಕ್ಲಿ, ನಿಪ್ಪಟ್ಟು, ಬಜ್ಜಿ, ಬೋಂಡಾ, ಈ ರೀತಿಯೇ ಆಸೆ ಆಗುತ್ತೆ ಚಳಿಗಾಲದಲ್ಲಿ ತಿನ್ನೋದಕ್ಕೆ. ತನು ಓದ್ಕೋತಾ ಇದ್ದಾಳೆ, ಅವಳಿಗೀಗ ಹಾಕ್ಕೊಟ್ಟೆ, ಅವಳಿಗೆ ತುಂಬ ಇಷ್ಟ ಆಗ್ಬಿಡ್ತು, ತುಂಬ ಇಷ್ಟಪಟ್ಟು ತಿಂದು. ನಾನು ಯಾವತ್ತೂ ಕೂಡ ಈ ರೀತಿ ಒಗ್ಗರಣೆ ಎಲ್ಲ ಮಾಡಿಕೊಟ್ಟಿಲ್ಲ, ಕಡಲೆಪುರಿಯಲ್ಲಿ ಮಾಡಿಕೊಟ್ಟಿದ್ದೀನಿ, ಬಟ್ ಅವಲಕ್ಕಿಯಲ್ಲಿ ಯಾವತ್ತೂ ಕೂಡ ಮಾಡಿಕೊಟ್ಟಿರಲಿಲ್ಲ. ಇವತ್ತೇ ಫಸ್ಟು ತನುಗೆ ಈ ಅವಲಕ್ಕಿಗೆ ಈ ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ ಅದೆಲ್ಲ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ, ಬಾಳೆಹಣ್ಣೆ ಎಲ್ಲ ಕೊಟ್ಟರು ಪ್ರಸಾದ ಥರ ತುಂಬ ಇಷ್ಟಪಡ್ತಾಳೆ. ನಾನು ತೆಂಗಿನಕಾಯಿ ಹಾಗೆಯೇ ಬೆಲ್ಲ ಸಕ್ಕರೆ ಈ ಥರದ್ದೆಲ್ಲ ಹಾಕ್ಕೊಡ್ತಾ ಇರ್ತೀನಿ, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, 8:30 ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಬಂದು ಕರೆದ್ರು ಕೆಳಗಡೆ ಬನ್ನಿ ಅಂಥೇಳಿ, ಮಾತ್ರದೊಂದು ಸ್ಲಿಪ್ ತೊಗೊಂಡು ಬನ್ನಿ ಅಂದರು. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ, ಯಾಕೆಂದರೆ ಹೊರಗಡೆ ಹೋಗೋದಂದರೆ ಒಂಥರ ಖುಷಿ, ಅದರಲ್ಲೂ ನೈಟ್ ಟೈಮ್ ಹೋಗೋದಂದರೆ ನನಗಂತೂ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ಬೇಗನೆ ಬರಲಿ ಅಂತದ್ದು ನಾವು ಕಾಯ್ತಾ ಇರ್ತೀವಿ. ಹಿಂಗೆ ಹೊರಗಡೆ ಒಂದು ರೌಂಡ್ ಕರ್ಕೊಂಡೋಗ್ಬಿಟ್ರೆ ಖುಷಿಯಾಗುತ್ತೆ. ಮನೇಲಿರೋರಿಗಷ್ಟೇ ಗೊತ್ತಿರುತ್ತೆ ಮನೇಲಿರೋದು ಎಷ್ಟು ಕಷ್ಟ ಅಂತ. ತುಂಬ ಜನ ಅಂತ ಇರ್ತಾರೆ, ಅಯ್ಯೋ ಅವರೇನು ಆರಾಮಾಗಿ ಮನೇಲಿರ್ತಾರೆ, ಆರಾಮಾಗಿ ಮನೇಲಿರ್ತಾರೆ ಅಂತ. ಬಟ್ ಮನೇಲಿರೋದೇ ತುಂಬ ಕಷ್ಟ ಅನಿಸುತ್ತೆ. ಹೊರಗಡೆ ಓಡಾಡಬೇಕು ನಾವು, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು, ಹೊರಗಡೆ ಓಡಾಡ್ತಾ ಇರಬೇಕು. ಆವಾಗಲೇ ನಮಗೆ ಒಂಥರ ಮೆಂಟಲಿ ಒಂಥರ ಸ್ಟ್ರೆಸ್ ಇರಲ್ಲ. ಇಲ್ಲಾಂದರೆ ಮನೇಲಿ ಅದೇ ಕೆಲಸ ದಿನ ಮಾಡು, ಅದೇ ಅಡುಗೆ ಮಾಡು, ಅದೇ ಥರ ಲೈಫ್ ಸ್ಟೈಲ್ ಒಂಥರ ಬೋರ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಅವಾಗವಾಗನಾದರೂ ಹೊರಗಡೆ ಹೋಗ್ತಾ ಇರಬೇಕು. ಇಲ್ಲ ಒಂಟಿಯಾಗಾದರೂ ಅಷ್ಟೇ, ಏನಾದರೂ ಹತ್ತರಕ್ಕೆ ಇತ್ತರಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತ ಓಡಾಡ್ತಾ ಇರ್ಬೋದು. ಬಟ್ ನನಗೇನಪ್ಪ ಅಂತಂದರೆ ನನಗೇನೋ ಒಂಟಿಯಾಗಿ ಓಡಾಡೋಕ್ಕೆ ಇಷ್ಟ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಜೊತೆಗೆ ತನು ಇರಬೇಕು, ಇಲ್ಲ ನನ್ನ ಹಸ್ಬೆಂಡ್ ಇರಬೇಕು. ಮುಂಚೆ ಸ್ವಲ್ಪ ಹಂಗೆ ಹಿಂಗೆ ಓಡಾಡ್ತಾ ಇದ್ದೆ, ಇವಾಗಂತೂ ನನಗೆ ಒಂಥರ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ನಾನು ಎಲ್ಲದಕ್ಕೂ ಇಬ್ಬರಲ್ಲಿ ಒಬ್ಬರಾದರೂ ನನಗೆ ಇರಲೇಬೇಕು ಅಂತ ಅನಿಸುತ್ತೆ, ಆ ರೀತಿ ಆಗಿಬಿಟ್ಟಿದ್ದೀನಿ. ಬಟ್ ಹಿಂಗೆ ನೈಟ್ ಟೈಮೆಲ್ಲಾದ್ರು ಹೊರಗಡೆ ಕರ್ಕೊಂಡು ಹೋದ ಒಂಥರ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಅದರಲ್ಲೂ ನೈಟ್ ಟೈಮು ಓಡಾಡೋದಂದರೆ ನನಗೆ ಫೇವ್ರೆಟ್ಟು. ಲಾಂಗ್ ಜರ್ನಿ ಹೋಗಬೇಕು, ಲಾಂಗ್ ಡ್ರೈವ್ ಹೋಗಬೇಕು, ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನೈಟ್ ಟೈಮಲ್ಲಿ. ಬಟ್ ಅದೆಲ್ಲ ಡೇಂಜರೇ, ಆದರೆ ನಂಗೆ ಆ ಡೇಂಜರ್ಗಳೇ ಕೆಲವೊಮ್ಮೆ ಇಷ್ಟ ಆಗುತ್ತೆ. ನನಗೆ ತುಂಬ ತುಂಬ ಡ್ರೀಮ್ ಇದೆ ಫ್ರೆಂಡ್ಸ್ ನಿಜವಾಗ್ಲೂ. ಏನಪ್ಪ ಅಂದರೆ ಕನ್ಯಾಕುಮಾರಿಗೆ ಹೋಗಬೇಕು ಅಂತ ಆಸೆ ಇದೆ. ಆ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ನೋಡಿ ಕನ್ಯಾಕುಮಾರಿಲಿ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಬೇಕು ಅಂತ ನಾನು. ಆಮೇಲೆ ಬೀಚ್ ಹತ್ರ ಹೋಗಬೇಕು ಅಂತೆಲ್ಲ ಆಸೆ ಇದೆ.
ಮತ್ತು ಮಂತ್ರಾಲಯ ಹೋಗಬೇಕು ಅಂದ್ಕೊತಾ ಇದ್ದೀನಿ, ಆಗ್ತಾನೆ ಇಲ್ಲ. ಶಿರಡಿ ಹೋಗಬೇಕು ಅಂತ ಆಸೆ ಇದೆ, ಮನಾಲಿ ಹೋಗಬೇಕು, ಹೀಗೆ ತುಂಬ 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 ಆಸೆಗಳಿದೆ. ಒಟ್ಟಾರೆಯಾಗಿ ನಂಗೆ ಟ್ರಾವೆಲಿಂಗ್ ಮಾಡೋದಂದರೆ ತುಂಬ ಇಷ್ಟ, ಜರ್ನಿ ಮಾಡೋದಂದರೆ ತುಂಬ ಇಷ್ಟ. ನನಗೇನು ಅದು ಶಾಪಿಂಗ್ ಮಾಡಬೇಕು ಇದು ಶಾಪಿಂಗ್ ಮಾಡಬೇಕು ಆ ಥರದ್ದೆಲ್ಲ ಏನು ಆಸೆ ಇಲ್ಲ. ಈ ಥರದ ಆಸೆಗಳು ನಂಗೆ ತುಂಬಾ ಇದೆ ಜೀವನದಲ್ಲಿ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಹಿಲ್ ಸ್ಟೇಷನ್ಗಳಿಗೆಲ್ಲ ಹೋಗೋದು ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಬಟ್ ಯಾವುದು ಕೂಡ ನೆರವೇರ್ತಾ ಇಲ್ಲ, ಗೊತ್ತಿಲ್ಲ ಮುಂದೇನಾದರೂ ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ. ಲೈಫಲ್ಲಿ ಲೈಫ್ ಹೆಂಗೆ ಹೋಗ್ತಾಯಿದೆ ಹಂಗೆ ಹೋಗ್ತಾ ಇದ್ದೀನಿ. ಬಟ್ ದೇವ್ರಿಗೆ ಏನು ಪ್ರೆಸೆಂಟ್ ನಮಗೆ ಕೊಟ್ಟಿದ್ದಾನೆ ಅದರಲ್ಲೊಂದು ಖಂಡಿತ ನೆಮ್ಮದಿ ಖುಷಿ ಅಂತೂ ಇದೆ, ಅದರಲ್ಲೇನು ಇದಿಲ್ಲ. ಸೊ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ನನಗೇನೋ ಈ ಥರದ್ದು ಆಸೆಗಳೆಲ್ಲ ಇದೆ. ಇವೆಲ್ಲ ತುಂಬ ನಿಮಗೆ ದೊಡ್ಡ ದೊಡ್ಡ ಆಸೆ ಅಂತ ಅನ್ನಿಸ್ತೇ ಇರ್ಬೋದು, ಬಟ್ ಇದು ನಂಗೆ ಒಂಥರ ದೊಡ್ಡ ದೊಡ್ಡ ಆಸೆ ಅಂತಲೇ ಹೇಳ್ಬೇಕು ಹೇಳ್ಬೋದು. ನನಗೇನು ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಕಂಟ್ರಿ ಆ ಥರದಕ್ಕೆಲ್ಲ ಹೋಗ್ಬೇಕಂತೇನು ಆಸೆ ಇಲ್ಲ. ಅಟ್ಲೀಸ್ಟ್ ಇಂಡಿಯಾನಾದರೂ ಪೂರ್ತಿಯಾಗಿ ನೋಡಬೇಕು ಅನ್ನೋದೊಂದು ಆಸೆ ಇದೆ. ಪೂರ್ತಿಯಾಗಿ ಇಂಡಿಯಾ, ಹೈದರಾಬಾದು, ಎಲ್ಲ ಎಲ್ಲ ಕಡೆ, ತಮಿಳ್ನಾಡು ಎಲ್ಲ ಕಡೆ ನೋಡಬೇಕು. ಅರುಣಾಚಲಂ ಹೋಗಬೇಕು ಅಂತ ಆಸೆ. ಆಮೇಲೆ ತಿರುವನಂತಪುರಮ ಪದ್ಮನಾಭ ದೇವರಿದೆಯಲ್ಲ ಅಲ್ಲಿಗೆಲ್ಲ ಹೋಗಬೇಕು ಅಂತ ಆಸೆ. ಮಧುರೈ ಮೀನಾಕ್ಷಿ ಟೆಂಪಲ್ಲಿಗೆ ಹೋಗಬೇಕು ಅಂತ ಆಸೆ. ಅಯ್ಯೋ ನನ್ನ ಆಸೆಗಳು ಕೇಳಿದರೆ ನೀವೇನಂತೀರೋ, ಅಷ್ಟೆಲ್ಲ ಇದೆ ಬಟ್ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಅದೊಂಥರ ಬೇಜಾರಿದೆ. ಜೀವನದಲ್ಲಿ ಏನು ಗೊತ್ತಾ, ಆಸೆ ಪಟ್ಟಿದ್ದು ಅಟ್ಲೀಸ್ಟ್ ಒಂದು 50% ಆದರೂ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಆವಾಗಲೇ ತೃಪ್ತಿ ಅನ್ಸೋದು. ಇಲ್ಲ ನಾವು ಆಸೆ ಪಡ್ತಾನೇ ಇರ್ತೀವಿ ಅದು ಯಾವುದೂ ಆಗ್ತಾಯಿಲ್ಲ ಅನ್ನೋ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ನಾವೇನು ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಡಿಪೆಂಡ್ ಆಗಿಬಿಟ್ಟಿರ್ತೀವಿ. ಸೊ ಅವರ ಟೈಮಿಂಗ್ಸ್ಗೆ ಅವ್ರ ಜೊತೆಗೇ ಇರಬೇಕು, ಅವ್ರನ್ನ ಬಿಟ್ಟು ನಾವು ಹೋಗೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಸಿಚುವೇಷನಲ್ಲಿ ಇರ್ತೀವಿ. ಹಂಗಾಗಿ ನಮ್ಮದೇ ಆದಂಥ ಜವಾಬ್ದಾರಿಗಳು ಬೇರೆ ಇರುತ್ತೆ, ಆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಕೊಳೋದ್ರಲ್ಲೇ ಕಾಲ ಹೋಗ್ಬಿಡುತ್ತೆ, ಸಮಯಗಳು ಹೋಗ್ಬಿಡುತ್ತೆ, ವಯಸ್ಸು ಕೂಡ ಹೋಗ್ಬಿಡುತ್ತೆ. ಹಂಗಾಗಿ ಏನೇನೋ ಒಂದು ಆಸೆ ಪಟ್ಟರು ಕೂಡ ನೆರವೇರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಇಷ್ಟೆಲ್ಲ ಕೂಡ ಆಸೆ ಇದೆ. ಸೊ ನೋಡೋಣ ದೇವರು ಮುಂದೆ ಯಾವತ್ತಾದರೂ ಆಸೆಗಳನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೇನೋ ಗೊತ್ತಿಲ್ಲ. ಓಕೆ, ಇದನ್ನು ಸುಮ್ಮನೆ ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಒಳ್ಳೆಯ ವಿಡಿಯೋ ಜೊತೆಗೆ ಏನಾದರೂ ಒಂದು ರೆಸಿಪಿ ಜೊತೆಗೆ ಬರ್ತೀನಿ. ಹೀಗೆ ನಮ್ಮ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.